ಮೊದಲನೇದಾಗಿ ಈಗಷ್ಟೇ ನೆನ್ನೆಷ್ಟೇ ಹೋದ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಬ್ಬದ ಉಡುಗೊರೆಯಾಗಿ ಅಂದರೆ ತುಂಬ ಜನ ದಸರಾ 9 ದಿನ ಉಪವಾಸ ಮಾಡಿರ್ತಾರೆ, ತುಂಬ ಜನ ನಾನ್ ವೆಜಿಟೇರಿಯನ್ ಇದ್ದರೂ ಕೂಡ ವೆಜಿಟೇರಿಯನ್ ಊಟನೇ ಮಾಡಿರ್ತಾರೆ. ಟಗರು ಪಲ್ಯ ಹಬ್ಬ ಆಗಿದ ತಕ್ಷಣ ಸಖತ್ ಊಟ ಅಂದರೆ ಅದು ಟಗರು ಪಲ್ಯ. ಒಂದು ರೀತಿ ನೀವೇ ಹೇಳ್ತೀರಾ, ಇವಾಗ ನಾವು ಸಿನಿಮಾ ಮಾಡಿದವರು ನಮ್ಮ ಸಿನಿಮಾ ಬಗ್ಗೆ ಹಚ್ಕೊಂಡು ಮಾತನಾಡೋದು ಬೇರೆ, ಆದರೆ ಪ್ರೇಕ್ಷಕರಾಗಿ ನೋಡಿ ನಲಿದು ಮಾತನಾಡೋದು ಬೇರೆ. ಅದರಿಂದ ನೀವು ಖಂಡಿತವಾಗ್ಲೂ ನಿಮ್ಮಿಂದ ಆ ಮಾತುಗಳೆಲ್ಲ ಬರ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ಮೊದಲನೇದಾಗಿ ಡಾಲಿ ಅನ್ನದಾತ ಧನಂಜಯ ಅವ್ರಿಗೆ, ಹೌದು ಕಣೋ, ಅದು ಯಾರೇ ಆಗಲಿ ನಿರ್ಮಾಪಕ ವಯಸ್ಸು ಅಲ್ಲ ಮುಖ್ಯ, ಅವನ ಕೆಲಸ ಮುಖ್ಯ. ಸೊ ಅದರಿಂದ ಡಾಲಿರವರಿಗೆ ಮೊದಲನೇದಾಗಿ ಒಬ್ಬ ಕಲಾವಿದೆಯಾಗಿ ಮತ್ತು ಇಡೀ ತಂಡದ ಪರವಾಗಿ ನಿರ್ದೇಶಕರ ಪರ್ಮಿಷನ್ ತಗೊಂಡು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡೈರೆಕ್ಟ್ರು ಉಮೇಶ್ ರವರು ಎಲ್ಲಿಯೂ ಕೂಡ ತಾನೊಬ್ಬ ಹೊಸ ನಿರ್ದೇಶಕ ಅಂತ ಅನ್ನಿಸದೇ ಇರೋಷ್ಟು ಮಟ್ಟಿಗೆ ತಮ್ಮ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹುಶಃ ಕತೆ ಕೇಳಿದಷ್ಟೇ ನನಗೆ ತುಂಬ ಇಷ್ಟ ಆಗಿರೋದು, ನಮ್ಗೆಲ್ರಿಗೂ ಅದೇ ಅದೇ ರೀತಿ ಅನ್ನಿಸ್ತು. ಒಂದು ಸತಿ ಒಂದು ಸಬ್ಜೆಕ್ಟ್ ಹೇಳಿದಾಗ ನಮ್ಮ ಭಾವನೆ ಅದೇ ಇತ್ತು. ಮತ್ತು ಅವ್ರು ಬರ್ಕೊಂಡಿರೋ ಸಾಲುಗಳಾಗಲಿ, ಮತ್ತು ಹಠ ಮಾಡಿ ಅದೇ ಲೊಕೇಶನ್ ಹಾಕಬೇಕು ಅಂತ ಹಠ ಮಾಡಿದ್ದಾಗಲಿ, ನಾನು ಅಲ್ಲೇ ಶೂಟಿಂಗ್ ಮಾಡಬೇಕು ಅಂತ. ಯಾಕಂದರೆ ಉಮೇಶ್ ಅವರ ಮೂಲ ಬಂದು ಶಿವಮೊಗ್ಗ ಕಡೆಯವರು, ಆದರೆ ಈ ಕಡೆನೇ ಬರಚುಕ್ಕಿಯಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ಅಲ್ಲೇ ಆ ಲೊಕೇಶನ್ ಬೇಕು ಅಂತ ಹಠ ಮಾಡಿ ಅಲ್ಲಿ ಬಂದಿದ್ದಾಗಲಿ, ಅದಕ್ಕೆಲ್ಲವನ್ನು ಸಾಥ್ ಕೊಟ್ಟಿದ್ದಾಗಲಿ ನಿರ್ಮಾಪಕ. ಅದಕ್ಕೆ ಹೆಚ್ಚಿನಾಗಿ ನಾಗು ಮತ್ತು ಅಮೃತ ಹೊಸ ಹುಡುಗಿ ಅಂತ ತಿರ್ಗಾ ಎಗೇನ್ ಉಮೇಶ್ನಿಗೆ ಹೇಳಿದ ಮಾತೇ ಹೇಳಬೇಕು, ಎಲ್ಲಿಯೂ ಕೂಡ ಇವಳಿಗಿಂತ ಹೆಚ್ಚಾಗಿ ಮೊದಲು ತಾಯಿ ರೆಡಿ ಆಗ್ತಾ ಇದ್ರು. ಅಂದರೆ ಇವಳನ್ನ ಅಷ್ಟು ಹುರಿದುಂಬಿಸಿ ಅವಳನ್ನ ರೆಡಿ ಮಾಡ್ತಿದ್ರು ಸೀನಿಗೆ. ಮತ್ತು ನಾಗು ಅಫ್ಕೋರ್ಸ್ ನಾಯಕ ನಟರಾಗಿ ಅಂತ ಅನ್ನೋದಕ್ಕಿಂತ ಇಕ್ಕಟ್ಟಲ್ಲಿ ಎಲ್ರಿಗೂ ಗೊತ್ತಿದೆ. ಅದು ನಾವೆಲ್ಲ ಕೊರೋನಾ ಟೈಮಲ್ಲಂತೂ ಸಕ್ಕತ್ತ ನೋಡ್ಬಿಡ್ತೀವಿ. ಅವನಿಗೊಂದು 3-4 ಸತಿ ಹೇಳ್ಬಿಟ್ಟಿರ್ಬೇಕು ನಾನು, ಇಕ್ಕಟ್ಟು ಸಿನಿಮಾ ನೋಡಿದ್ವಿ ಕಣೋ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ, ನಾನು ಒಳ್ಳೆ ಆ್ಯಕ್ಟರು. ಬಡವರಾಸ್ಕರಲ್ಲಿ ಫಸ್ಟು ಒಂದು ಶಾರ್ಟ್ ಮಾಡಿದ ತಕ್ಷಣ ಹೇಳಿದ್ದೆ ನಾನು, ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಅದೃಷ್ಟನೋ ಅಥವಾ ನಮಗೆ ದೇವರು ಕೊಟ್ಟಿರೋ ಆಶೀರ್ವಾದನೋ ನಾನು ರಘು ಮಾಡಿದ ಸಿನಿಮಾ ಎಲ್ಲವೂ ಚೆನ್ನಾಗಿ ಆಗ್ತಿರೋದು ಆ ಭಗವಂತನಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ವೆನ್ ದೇರ್ ಇಸ್ ಎ ಆಕ್ಷನ್ ದೇರ್ ವಿಲ್ ಬಿ ಎ ರಿಯಾಕ್ಷನ್ ಅನ್ನೋ ಹಾಗೆ ಒಳ್ಳೆಯ ಕಲಾವಿದನೊಟ್ಟಿಗೆ ಕೆಲಸ ಮಾಡುವಾಗ ನಮಗೂ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ನಮ್ಮಿಬ್ಬರ ಮಧ್ಯೆ ಸಾತ್ವಿಕವಾದ ಚಾಲೆಂಜ್ ಖಂಡಿತವಾಗ್ಲೂ ಇದೆ. ನೀನು ಚೆನ್ನಾಗಿ ಮಾಡ್ತೀಯ, ನಾನು ಚೆನ್ನಾಗಿ ಮಾಡ್ತೀಯಾ ಅಂತ. ಅದನ್ನು ನೋಡೋರು ಹೇಳಬೇಕು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ರಘುನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶರತ್ ಲೋಹಿತಾಶ್ವ ಆಗಲಿ, ಅಲ್ಲಿ ಬರೋದು ಚಿತ್ರಾಶಣೆಯವರಾಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾನೆ. ಭಾಳ ಜನಕ್ಕೆ ಅವನು ನಿಜವಾಗ್ಲೂ ನನಗೆ ನೀನು ಇನ್ನೋಸೆಂಟ್ ಅಲ್ಲ ಅಂತ ಗೊತ್ತಾಗಿದೆ ಸುದೀಪ್ ಅವ್ರು ಹೇಳಿದಾಗ. ನಾನು ನಿಜವಾಗ್ಲೂ ಇನ್ನೋಸೆಂಟ್, ಅವನು ಜೀವಿಸ್ಬಿಟ್ಟಿದ್ದಾನೆ ಹಂಗೆ ಹಾಗೆ ಇದೆಲ್ಲ ಅನ್ಕೊಂಡಿದ್ದೆ. ಸುದೀಪ್ ಇನ್ನೋಸೆಂಟ್ ಅಂದಾಗ ಓ ಅಲ್ವಾ ಅನ್ಕೊಂಡೆ ನಾನು. ಆದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೊಳ್ಳೆ ಟ್ಯೂನ್ ಕೊಟ್ಟಿದ್ದಾನೆ. ಆಮೇಲೆ ಎಲ್ಲ ಹಾಡಿನ ಸಾಹಿತ್ಯಗಳನ್ನ ಬರೆದಿರೋದು ಧನಂಜಯನೇ ಆಗಿರೋದ್ರಿಂದ ಅಂತ ನಾನು ಭಾವಿಸಿದ್ದೀನಿ. ನೀವೆಲ್ಲರೂ ಬರಬೇಕು. ನಿರ್ಮಾಪಕರಾಗಿ ಅಫಿಷಿಯಲ್ ಆಗಿ ನಿರ್ಮಾಪಕರು ನಿಮ್ಮನ್ನು ಕರೀತಾರೆ. ಟಗರು ಪಲ್ಯ ನೋಡಿದ ತಕ್ಷಣ ಖಂಡಿತವಾಗ್ಲೂ ನನಗನ್ಸಿದ್ದೆ ಹೇಳ್ತೀನಿ, ಬಟ್ ನಿಮ್ಗೆ ಅನ್ಸುತ್ತೆ, ನಾಳೆ ನೀವು ಹೇಳ್ತೀರಿ. ಖಂಡಿತವಾಗ್ಲೂ ಇತ್ತೀಚೆಗೆ ಬಂದ ಒಳ್ಳೆ ಸಿನಿಮಾಗಳ ಸಾಲಲ್ಲಿ ಮೊದಲಿಗೆ ನಿಂತ್ಕೊಳ್ತದೆ ಟಗರು ಪಲ್ಯ ಅನ್ನೋದನ್ನ ನಿಸ್ಸಂದೇಹವಾಗಿ ಹೇಳ್ತೀನಿ. ಅದಕ್ಕೆ ವೆರಿ. ಆಮೇಲೆ ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಯು ಸರ್ಟಿಫಿಕೇಟ್ ಬಂದಿದೆ, ಅಂದರೆ ಮಕ್ಕಳು ಸಹಿತ ಸೇರಿ ಈ ಸಿನಿಮಾವನ್ನು ನೋಡತಕ್ಕದ್ದು ಅಂತ ಹೇಳಿ ಸೆನ್ಸಾರ್ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮತ್ತೆ 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 ನಾವು ಈ ಚಿತ್ರದ ಯಶಸ್ಸಿನ ಸಭೆಗಳಲ್ಲಿ ಭೇಟಿ ಮಾಡೋಣ ಅಂತ ನಾನು ಹಾರೈಸ್ಕೊಳ್ತೀನಿ, ಭಗವಂತನಲ್ಲಿ ಬೇಡ್ಕೊಳ್ತೀನಿ ಕೂಡ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ನೀವಿದ್ದೀರಾ ಅಂದ್ರೆ ಸಿನಿಮಾ ಯಶಸ್ಸಾಗುತ್ತೆ ಅನ್ನೋದು ಕೂಡ ಒಂದು ಮಾತಿದೆ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ, ಧನ್ಯವಾದಗಳು. ಸೊ ವಾಸುಕಿ ವೈಭವ್ರ ಹತ್ರ ಹೋಗೋಣ. ಸೊ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದು ತುಂಬಾ ಇನ್ನೋಸೆಂಟ್ ಆಗಿ ಪ್ಲೇ ಮಾಡಿದೀರಾ. ಯಾವ್ದು ಕಷ್ಟ ಆಯ್ತು, ನಟನೆನಾ ಅಥವಾ ಸಂಗೀತ ನಿರ್ದೇಶನನಾ? ಎಲ್ರಿಗೂ ನಮಸ್ಕಾರ. ನಟನೆ ನಮ್ಮ ಡೈರೆಕ್ಟ್ರು ಹೆಂಗೋ ಮಾಡಿಸ್ಬಿಟ್ರು. ಮ್ಯೂಸಿಕ್ ನಿಜವಾಗ್ಲೂ ತುಂಬಾ ನನಗೆ ಈ ಸಿನಿಮಾ ತುಂಬಾ ಮನಸ್ಸಿಗೆ ತುಂಬಾ ಹತ್ತಿರವಾದಂತ ಸಿನಿಮಾ. ಯಾಕಂದ್ರೆ ತುಂಬಾ ಸರಿ ಈ ತರ ಸಿನಿಮಾಗಳು ಸಿಗೋದಿಲ್ಲ, ನಮ್ಮ ಜನಪದನ ಎಕ್ಸ್ಪ್ಲೋರ್ ಮಾಡೋಂಥ ಸಂಗೀತ ಸಿಗೋದಿಲ್ಲ. ನಾನು ಸಿನಿಮಾ ನೋಡಿದ್ದೀನಿ ರೀ ರೆಕಾರ್ಡಿಂಗ್ ಟೈಮಲ್ಲೂ. ಈ ಸಿನಿಮಾದ ನಿಜವಾದ ಹೀರೋ ಮತ್ತು ಹೀರೋಯಿನು ರಂಗಾಯಣ ಗುಸರು ಮತ್ತು ತಾರಮ್ಮ. ಯೂಶಲಿ ಎಲ್ಲ ಫಿಲಮಲ್ಲೂ ಹೇಳ್ತಾರೆ, ಅವರು ಪೋಷಕ ಪಾತ್ರದಲ್ಲಿದ್ದಾಗ ನಾನು ಹೀರೋ ಅವ್ರ ತಂದೆ ಪಾತ್ರ ಮಾಡಿದ್ದೀನಿ, ಹೀರೋಯಿನ್ ಅವ್ರ ತಾಯಿ ಪಾತ್ರ ಮಾಡಿದ್ದೀನಿ ಅಂತ. ಬಹುಶಃ ನಾನೆಲ್ಲ ಹೇಳ್ಬೇಕು, ನಾಗವರಾಗ್ಲಿ ಅಮೃತ ಅವರಾಗ್ಲಿ, ನಾನು ಹೀರೋಯಿನ್ ಕೂಡ ಮಾಡಿದ್ದಾರೆ ಅಂತ. ಸೊ ಟಗರು ಪಲ್ಯ ರಿಲೀಸ್ ಹಂತಕ್ಕೆ ಬಂದಿದೆ, ಚೊಚ್ಚಲ ಸಿನಿಮಾ, ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಜ್ಯೋತಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಆಕ್ಚುಲಿ. ಅದು ಅವ್ರ ಅಮ್ಮನ ಹೆಸರು ಜ್ಯೋತಿ ಅಲ್ವಾ, ನನಗೆ ಕನ್ಫ್ಯೂಸ್ ಆಯ್ತು. ಸೊ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಅಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದು, ಇನ್ನು ಹೆಮ್ಮೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇಂಥ ಒಂದು ಒಳ್ಳೆ ಕತೆ, ಒಳ್ಳೆ ಕ್ಯಾರೆಕ್ಟರ್, ಅಂಡ್ ಇದು ಎಲ್ರಿಗೂ ಹತ್ರ ಆಗುವಂತ ಒಂದು ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡಾಲಿ ಪಿಕ್ಚರ್ಸ್, ಕೆ.ಜಿ. ಸ್ಟುಡಿಯೋಸ್ ಅವರು. ಸೊ ನಾನು ಇದನ್ನ ಟ್ರೇಲರ್ ಲಾನ್ಸಲ್ಲೂ ಹೇಳಿದೆ, ಅದು ಹೋಗ್ತಾ ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಹೋದ್ಮೇಲೆ ಅದು ನಮ್ಮದೇ ಪಿಕ್ಚರ್ಸ್ ಆಗುತ್ತೆ ಅಂತ. ಬಿಕಾಸ್ ಎಲ್ಲರೂ ಅಷ್ಟೇ ವೆಲ್ಕಮಿಂಗ್ ಆಗಿದ್ದಾರೆ. ನಾನು ಫಸ್ಟ್ ಡೇ ಸೆಟ್ಗೆ ಹೋದಾಗ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ. ಆಗ ನನಗೆ ಕಂಫರ್ಟ್ ಆ ಸ್ಪೇಸ್ ಕೊಟ್ಟಿದ್ದು ತಾರಮ್ಮ ಆಗಿರ್ಬೋದು, ರಘು ಸರ್, ನಾಗಭೂಷಣ್ ಸರ್, ವಾಸುಕಿ ಸರ್. ಸೊ ಈ ಥರ ಸುತ್ತಲೂ ಇರೋರು ನ್ಯೂ ಕಮರ್ ಅಂತ ನೋಡಲ್ಲ, ಅವರು ನಮ್ಮವರೇ ಅನ್ನೋ ರೀತಿ ರಿಸೀವ್ ಮಾಡ್ಕೋತಾರೆ. ಅದಕ್ಕೆ ಬಹಳ ಖುಷಿ ಇದೆ. ಆ್ಯಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ಲದೆ ಒಂದು ಒಳ್ಳೆ ಸಾಂಗ್ ಸೂರ್ಯಕಾಂತಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಅದೆಲ್ಲ ಸಾಂಗು ಆಗಿರ್ಬೋದು, 4 ಸಾಂಗು ಕೂಡ ಎಲ್ಲ ನಮ್ಮ ಸುತ್ತಮುತ್ತ ಇರೋವಂಥದ್ದೇ. ಬಟ್ ಅದನ್ನು ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಮೂಲಕ ಪ್ರೆಸೆಂಟ್ ಮಾಡಿರೋದು ನಮ್ಮ ಧನಂಜಯ್ ಸರ್. ಸೊ ಅವ್ರ ಟ್ಯಾಲೆಂಟ್ ಬಗ್ಗೆ ಒಂದು ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಎಲ್ಲ ಲಿರಿಕ್ಸ್ನ ಬರ್ತಿದ್ದಾರೆ. ಆ್ಯಂಡ್ ವಾಸುಕಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲನೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಯಾವತ್ತೂ ಇದರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಲಿಲ್ಲ, ನಾನು ಏನು ಮಾಡಬೇಕು. ಬಿಕಾಸ್ ಈ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಅದನ್ನು ನಂಬಿ ಡೈರೆಕ್ಟರ್ ಸರ್ ಆಗಿರ್ಬೋದು, ಧನಂಜಯ್ ಸರ್ ಆಗಿರ್ಬೋದು ಈ ಅವಕಾಶ ನನಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಆ ನಂಬಿಕೆನ ಉಳಿಸ್ಕೋಬೇಕು. ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಐ ಥಿಂಕ್ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ. ಆ್ಯಂಡ್ ಅದೇ ಮೊದಲನೇ ಚಿತ್ರದಲ್ಲೇ ನಾನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಇವತ್ತು ಆಲ್ರೆಡಿ ರಿಲೀಸಿಗೆ ಮುಂಚೆನೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಸಿಗ್ತಿದೆ. ಐ ಹೋಪ್ ಇದು ಅಕ್ಟೋಬರ್ 27 ಎಲ್ಲ ಜನರು ಕೂಡ ಅಷ್ಟೇ ಪ್ರೀತಿ ಆಶೀರ್ವಾದ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಇಡೀ ಕಾಸ್ಟ್ ಆ್ಯಂಡ್ ಕ್ರ್ಯೂ, ಟೆಕ್ನಿಷಿಯನ್ಸ್ ಎಲ್ರಿಗೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಬಿಕಾಸ್ ನಾವು ಮಾಡಿದ್ದ ಲೊಕೇಶನ್, ಶೂಟ್ ಲೊಕೇಶನ್ ಏನಿತ್ತು 250-300 ಮೆಟ್ಲು, ನಾವು ಹತ್ತಿ ಇಳಿಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅವರೆಲ್ಲರೂ ಚಿಕ್ಕ ಜಾಗ. ಸೊ ಈ ಚಿತ್ರದ ಎಲ್ಲ ಹಾಡುಗಳನ್ನು ತಾವೇ ಬರ್ತಿದ್ದೀರಿ. ಅಕ್ಟೋಬರ್ 27 ರಿಲೀಸ್, ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಕೆಲವೊಂದು ಯಾಕೆ ಗಟ್ಸುತ್ತೆ, ಹೆಂಗೆ ಗಟ್ಸುತ್ತೆ ಗೊತ್ತಿಲ್ಲ ನನಗೆ. ಅಂದರೆ ಪ್ರೊಡಕ್ಷನ್, ಬಡವರಸ್ಕಲ್ ಪ್ರೊಡಕ್ಷನ್ ಮಾಡಿದ್ವಿ, ಹೆಡ್ ಬುಷ್ ಪ್ರೊಡಕ್ಷನ್ ಮಾಡಿದ್ವಿ. ಕಳೆದ ವರ್ಷ ನನ್ನ ಬರ್ಡೇಲಿ ಹಿಂಗೆ ನಾನು ಕಾರ್ತಿಕ್ ಜೊತೆ ಡಿಸ್ಕಸ್ ಮಾಡ್ತಾ, ಕಾರ್ತಿಕ್ ಅವ್ರ ಹತ್ರ ಅಂದರೆ ಪ್ರೊಡಕ್ಷನ್ನು ಕಂಟಿನ್ಯೂ ಮಾಡಬೇಕು, ನಾನು ಇನ್ನು ಹೊಸಬರಿಗೆ ಅಥವಾ ಒಳ್ಳೆ ಕಥೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಕಾರ್ತಿಕ್ ಅವ್ರು ಹೇಳಿದ್ರು, ಹಾಗಾದರೆ ಒಂದು ನಿಮ್ಗೆ ಅಷ್ಟು ಪ್ಯಾಷನ್ ಇದ್ದಾಗ ಒಂದು ಆಡಿಯನ್ಸ್ಗೆ ಒಂದು ಪತ್ರ ಬರೀರಿ, ಪ್ರಾಮಿಸ್ ಮಾಡಿ ನಾನು ವರ್ಷಕ್ಕೆ ಹೊಸೊಬ್ಬರಿಗೆ ಒಂದು ಸಿನಿಮಾನಾದರೂ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅಂತ. ಅವತ್ತು ಅವ್ರು ಹೇಳಿದಾಗ ನನಗೆ ನಿಜ ಅನ್ನಿಸ್ತು. ನನ್ನ ಬರ್ಡೇಲಿ ಅದನ್ನು ಹಾಕದೆ ಕೂಡ ಅನೌನ್ಸ್ ಮಾಡಿದೆ, ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಒಂದು ನನಗೆ ಮಾಡಿಕೊಂಡ್ರು ಅಥವಾ ನನಗೆ ಮಾಡ್ಕೊಳ್ಳಿ ಬಿಡಲಿ, ಒಂದು ಸಿನಿಮಾ ಅಂತೂ ಹೊಸೊಬ್ಬರಿಗೆ ಮಾಡ್ತೀನಿ ಅಂತ ಹೇಳಿ. ಆ ಪ್ರೋಸೆಸಲ್ಲಿದ್ದಾಗ ಹೆಡ್ ಬುಷ್ ನಮ್ಮದು ಪ್ರೀ ರಿಲೀಸ್ ಇವೆಂಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ ಟೈಮಲ್ಲಿ ನನಗೆ ಉಮೇಶ್ ಸಿಕ್ಕರು. ಉಮೇಶ್ ಮುಂಚೆ ಒಂದು 2 ಸರಿ ಸಿಕ್ಕಿದ್ರು, ನನ್ನ ಕತೆ ಹೇಳಕ್ಕೆ ಬಂದಿದ್ರು, ತುಂಬ ಚೆನ್ನಾಗಿ ಹೇಳಿದರು. ನಾನು ಇಲ್ಲ ನಿಮ್ಮದು ತುಂಬ ಚೆನ್ನಾಗಿದೆ, ನಿಮ್ಮ ರೈಟಿಂಗ್ ಸ್ಟೈಲು, ನಿಮ್ಮ ಕಥೆಗಳು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಮಾಡೋಕ್ಕಾಗಿರಲಿಲ್ಲ ಸಿನಿಮಾ ನಾನು ಅವರು. ನಂತರ ನಮ್ಮ ಯೋಗರಾಜ್ ಸರ್ ಆಫೀಸ್ಗೆ ಹೋದಾಗ ಅವರು ಒಂದ್ಸರಿ ತೋರಿಸಿದ್ರು, ನೋಡೋ ಈ ಹುಡುಗ ಒಳ್ಳೆ ಡೈರೆಕ್ಟರ್ ಆಗ್ತಾನೆ, ನೋಡೋ ಏನಾರು ಸಿನಿಮಾ ಮಾಡೋದಿದ್ರೆ ಅಂತ. ಆವಾಗಲೂ ನಾನು ಕತೆ ಕೇಳ್ತೀನಿ ಸರ್ ಅಂತ ಹೇಳಿ ಬಂದೆ. ಅದಾದಮೇಲೆ ಇನ್ನೊಂದ್ಸರಿ ಬೇರೆ ಏನಕ್ಕೋ ಉಮೇಶ್ ಭೇಟಿ ಆದಾಗ, ಬೇರೆ ಯಾವುದಾದ್ರೂ ಕತೆ ಇದೆಯಾ ಉಮೇಶ್, ನನ್ನನ್ನು ಬಿಟ್ಟು ಒಂದು ಹೊಸ ತಂಡ ಇಟ್ಕೊಂಡು ಮಾಡೋವಂಥದ್ದು ಕತೆ ಇದೆಯಾ ಅಂದಾಗ ಈ ಟಗರು ಪಲ್ಯ ಅದು ಲೈನ್ ಹೇಳಿದ್ರು. ನನಗೆ ಲೈನ್ ತುಂಬ ಇಷ್ಟ ಆಗೋಯ್ತು. ಅದರ ನಂತರ ನಾನು ಯೂಶ್ವಲಿ ನಾನು ಬೌಂಡ್ ಸ್ಕ್ರಿಪ್ಟ್ ಕೇಳ್ತೀನಿ ಯಾರಿಗೆ ಆದ್ರೂ. ಬೌಂಡ್ ಸ್ಕ್ರಿಪ್ಟ್ ಇದೆಯಾ ಅಂತ ಕೇಳಿದೆ. ರೆಡಿ ಇದೆ ಸರ್, ನಾಳೆ ಕಳಿಸ್ಬಿಡ್ತೀನಿ ಅಂತ ಅಂದರು. ಬೌಂಡ್ ಸ್ಕ್ರಿಪ್ಟ್ ಬಂತು, ಓದಿದೆ. ನಂಗೆ ತುಂಬ ಖುಷಿ ಆಯಿತು. ಇಮಿಡಿಯೇಟಾಗಿ ನಮ್ಮ ಇಡೀ ಟೀಮ್ ಅವ್ರಿಗೆಲ್ಲ ಹೇಳಿದೆ, ಹಿಂಗೊಬ್ರು ಒಂದು ಒಳ್ಳೆ ಸ್ಕ್ರಿಪ್ಟು ತಂದಿದ್ದಾರೆ ಅಂತ ಹೇಳಿ. ಎಲ್ಲರೂ ಸೇರಿದ್ವಿ, ಒಂದು ರೀಡಿಂಗ್ ತೊಗೊಂಡ್ವಿ. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು ಅವ್ರ ನರೇಶನ್ನ. ಸೊ ಹಾಗೆ ಶುರುವಾಗಿದ್ದು ಟಗರು ಪಲ್ಯ. ನಂತರ ಕಾಸ್ಟಿಂಗ್ ಬಹುಶಃ ನಾನೇನು ಕಲಾವಿದನಾಗಿ ನಂದೊಂದು ಹಾದಿ ಇದೆಯಲ್ಲ, ಈ ಶುರುನಲ್ಲೇ ಈ ಥರದ್ದೊಂದು ಪಾತ್ರ ಬಂದಿರೋದಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ. ಅದಕ್ಕೆ ನಿರ್ದೇಶಕರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ರಘು ಸರ್ ಮೊನ್ನೆ ಇಂಟರ್ವ್ಯೂಲಿ ಯಾವುದೋ ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಇಷ್ಟು ವರ್ಷದಲ್ಲಿ ನಾನು ಒಂದು ಪ್ಯೂರ್ ಅಂದರೆ ಸಂಪೂರ್ಣ ಗ್ರಾಮೀಣ ಸೊಗಡಿನ ಒಂದು ಪಾತ್ರವನ್ನು ಅನುಭವಿಸ್ಬೇಕಾಗಿತ್ತು ನಾನು. ಆ ನಿಟ್ಟಿನಲ್ಲಿ ಈ ಸಿನಿಮಾ ನನಗೆ ಬಹಳ ವಿಶೇಷ ಅಂತ ರಂಗಣ್ಣ ರಘು ಸರ್ ಹೇಳ್ತಾ ಇದ್ರು. ಸೊ ಆವಾಗ ನಾನು ಅನ್ಕೋತಾ ಇದ್ದೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು, ಹೌದಲ್ವಾ, ಅಂದರೆ ನನಗೆ ಇಷ್ಟು ಬೇಗ ಸಿಕ್ಬಿಟ್ಟಿದೆ, ನಾನು ಇನ್ನೆಷ್ಟ ಪುಣ್ಯವಂತ ಅಂತ. ಸೊ ಥ್ಯಾಂಕ್ ಯು ಉಮೇಶ್ ಇಂಥ ಒಂದು ಒಳ್ಳೆ ಸ್ಕ್ರಿಪ್ಟ್ ತಂದದಕ್ಕೆ. ಮತ್ತೆ ಹೌದು, ಇದು ನಾನು ನಾಯಕನಾಗಿ ಥಿಯೇಟ್ರಿಕಲ್ ರಿಲೀಸ್ ಅಂತ ಬಂದರೆ ಇದು ಪ್ರಾಪರ್ ರಿಲೀಸ್ ಸಿನಿಮಾ ಆ ಥರದ್ದೊಂದು ನನಗೆ ಬಟ್ ಆ ಭಯನ ಕಿತ್ಕೊಂಡಿರೋದು ನನಗೆ ರಂಗಣ್ಣ ರಘು ಸರ್ ಮತ್ತು ತಾರಮ್ಮ. ಯಾಕಂದರೆ ಸಿನಿಮಾದ ಹೊರೆನೆಲ್ಲ ಅವರು ಹೊತ್ಕೊಂಡು ಸಾಕ್ತಾ ಇದ್ದಾರೆ. ಸೊ ಆ ಭಾವನ ಎಷ್ಟು ಜನಕ್ಕೆ ಈ ಥರದ್ದೊಂದು ಸಿಗುತ್ತೆ ಅಂತ. ಸೊ ನಮ್ಮ ಹೊರೆನೆಲ್ಲ ಅವ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ, ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೌದು ತುಂಬ ಕ್ಲೀಶೆ ಇದು, ಬಟ್ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ನಾನು ಒಂದು 2-3 ಕಡೆ ಹೇಳಿದೆ, ಬಹುಶಃ ಈ ಸಿನಿಮಾ ಆದಮೇಲೆ ರಘು ಸರ್ದು ಮತ್ತು ತಾರಮ್ಮ ಬಹುಶಃ ಎಷ್ಟು ಪ್ರಶಸ್ತಿಗಳು ಬರ್ತಾವೋ ನನಗೆ ಗೊತ್ತಿಲ್ಲ ಇವ್ರ ಪರ್ಫಾರ್ಮೆನ್ಸ್ಗೆ. ಅದಕ್ಕೆ ನಾನು ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ತಾರಮ್ಮ ಮತ್ತು ರಘು ಸರ್ ಇರಲಿಲ್ಲ. ಮತ್ತು ಈಗೆಲ್ಲರೂ ಹೇಳ್ತಾ ಇದ್ರು ಆಲ್ರೆಡಿ, ಅಂದರೆ ನಾವು ತುಂಬ ಕಷ್ಟಪಟ್ವಿ ಶೂಟಿಂಗು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಏನಿದೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ದೇವು ಮತ್ತು ಟೀಮು, ನಮ್ಮ ಹರ್ಷ, ನಮ್ಮ ಸುಬ್ಬು, ಅಂದರೆ ಅಷ್ಟು ಇದರಲ್ಲೂ ಟೈಮ್ ಟು ಟೈಮ್ ಎಲ್ರಿಗೂ ಏನೇನು ತಲುಪಬೇಕಾಗಿತ್ತು, ಶೂಟಿಂಗ್ ನಡೆಯೋಕ್ಕೆ ಏನು ಸಮಸ್ಯೆ ಇದೆ ಅದೆಲ್ಲ ಬರ್ತಾ ಇದ್ದು. ಸೊ ಇಡೀ ನಮ್ಮ ಡಾಲಿ ಪಿಕ್ಚರ್ಸ್ ತಂಡ ಏನಿದೆ, ಪ್ರೊಡಕ್ಷನ್ ಟೀಮು, ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಈಗ ಆಲ್ರೆಡಿ KRG ಅವ್ರು ರಿಲೀಸ್ ಮಾಡ್ತಿದ್ದಾರೆ ಅಂತ ಗೊತ್ತು. ಸೊ ಅವರು ಅಂದರೆ ಒಂದೊಂದು ತುಂಬ ದೊಡ್ಡ ಸಾರಿ ಕೊಡೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದರೆ ಕಂಟೆಂಟ್ ಇದೆ, ಮಾಡೋಷ್ಟು ಹುಮ್ಮಸ್ಸು ಇದೆ, ಆದರೆ ಅದಕ್ಕೊಂದು ವೇದಿಕೆ ಬೇಕಲ್ಲ, ಅದು ಡಾಲಿ ಪಿಕ್ಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕತೆ ಕೇಳಿದ್ರು ಓಕೆ, ಆನಂತರ ಅವ್ರು ಹೇಳಿದಷ್ಟೇ, ಉಮೇಶ್ ನೀವು ನನಗೆ ಹೇಗೆ ಹೇಳಿದಿರಿ ಆಗ ಸಿನಿಮಾ ಮಾಡಿ, ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ, ಬಡ್ಜೆಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಪ್ರೆಸೆಂಟ್ ಮಾಡಿ ಅಂತ ಅಂದರು. ಸೊ ಹಾಗಾಗಿ ನಡೆದಿದ್ದು ಬರಚಿಕ್ಕಿ ಇದು ಲೈವ್ ಲೊಕೇಶನ್ ಮಾಡಿದ್ದು, ಯಾವುದೇ ರೀತಿ CG ಆ ಥರದ್ದು ಏನೂ ಇಲ್ಲ. ಆಮೇಲೆ ಒಂದು ಕಲರ್ ಪ್ಯಾಲೆಟಲ್ಲಿ ಕೆಲಸ ಆಗಿರೋವಂಥದ್ದು ಇದು, ಅಂದರೆ ಏನೋ ಬಂದ್ಬಿಟ್ಟು ಹೋಗಲ್ಲ, ಒಂದು ಪ್ಯಾಲೆಟ್ ಫಿಕ್ಸ್ ಮಾಡಿದ್ವಿ, ಆ ಪ್ಯಾಲೆಟಲ್ಲಿ ಆಗಿರೋ ಅಂಥದ್ದು ಇಡೀ ಸಿನಿಮಾ. ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರಾ ಅದು. ಆ್ಯಂಡ್ ಪಾತ್ರವರ್ಗಕ್ಕೆ ಅಂತ ಬಂದಾಗ ಇದು ತುಂಬ ದೊಡ್ಡ ಕ್ಯಾನ್ವಾಸ್ ಇರೋವಂಥದ್ದು. ಆಮೇಲೆ ನಮಗೆ ಯಾವುದೇ ಒಂದು ಪಾತ್ರ ಅವ್ರ ಹೆಸರಾಗೆ ಕಾಣಬಾರ್ದು, ಇದು ಮೊದಲು ಫಸ್ಟ್ ನಮ್ಮ ತಲೆಯಲ್ಲಿದ್ದು. ಅಂದರೆ ಈಗ ಪಾಂಡು ಅಂತ ಒಂದು ಕ್ಯಾರೆಕ್ಟ್ರು, ಶಾಂತ ಅಂತ, ಚಿಕ್ಕ, ಜ್ಯೋತಿ, ಕಾಲ್ಡು, ಚೆಲುವ, ಆ ಪಾತ್ರಗಳಾಗಿ ಅವ್ರ ತೆರೆ ಮೇಲೆ ಕಂಡಾಗ ಈ ಸಿನಿಮಾ ಜಾಸ್ತಿ ಕನೆಕ್ಟ್ ಆಗುತ್ತೆ ಅನ್ನೋದೊಂದು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ ಮುಖಾಂತರ ನಾವು ಕಲಾವಿದರು ಆಯ್ಕೆ ಆಗಿದ್ದು ರಘುಸರು ಮತ್ತು ತಾರಮ್ಮ ಅಂತ. ಅವರಿಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಮೊದಲು ಶುರು ಮಾಡಿದ್ವಿ. ಆಮೇಲೆ ತದನಂತರದಲ್ಲಿ ಅಂದರೆ ಧನುಸರು ನನಗೇನು ಹೇಳಿದ್ರು ಅಂದರೆ, ಆರ್ಟಿಸ್ಟ್ ಕೂಡ ಅದು ನನ್ನ ಜವಾಬ್ದಾರಿನೇ ಆಗಿತ್ತು. ಅವ್ರು ಹೇಳಿದ್ರು, ಉಮೇಶ್ ಯಾರು ಬೇಕು ನೋಡಿ ನೀವು ಆಯ್ಕೆ ಮಾಡಿ ಅಂತೇಳಿ ಪ್ರತಿಯೊಬ್ಬರನ್ನು ಆಡಿಷನ್ ಮಾಡಿ ಇಲ್ಲಿ ತೊಗೊಬಂದಿದ್ದು. ಅಂದರೆ ಯಾರೋ ಅವ್ರು ಚೆನ್ನಾಗಿ ಮಾಡ್ತಾರೆ ಇದಕ್ಕೆ ಒಂತಾರೆ ಆಗ ಮಾಡಿಲ್ಲ, ಪ್ರತಿಯೊಬ್ಬರನ್ನು ಕರೆಸಿ ಆಡಿಷನ್ ಮಾಡಿ ಈ ಸ್ಲ್ಯಾಂಗ್ ಇವ್ರು ಮಾತಾಡ್ತಾರಾ ಅಂತ ಹೇಳಿ ಲುಕ್ ಟೆಸ್ಟ್ ಆಗಿ ಒಂದಿರೋ ಅಷ್ಟೂ ಪಾತ್ರಗಳಿಗೂ ಆ ರೀತಿ ಕೆಲಸ ಮಾಡಿಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಆಮೇಲೆ ಅದು ಹಂತವಾಗಿ ಅಂದರೆ ನನ್ನ ಸ್ಕ್ರಿಪ್ಟ್ ಮಾಡುವಾಗ ಒಂದು ಹಂತ ಇತ್ತು, ಈ ಸಿನಿಮಾ ಹೀಗೆ ಅಂತ ಒಂದು ಕಲ್ಪನೆ ಇತ್ತು. ಅದನ್ನ ಧನುಸರು ಪ್ರತಿ ಇದಕ್ಕೂ ಹಂತ ಹಂತವಾಗಿ ಏರ್ಸ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ಲರಿಗೂ ಅದು ಆಪರ್ಚುನಿಟಿ ಸಿಗುತ್ತೋ ಸಿಗಲ್ಲ ಗೊತ್ತಿಲ್ಲ, ನಾನು ಅದರಲ್ಲಿ ಅದೃಷ್ಟವಂತ ಅಂತ ಅನ್ಕೊಂತೀನಿ. ಸಿನಿಮಾ ಜೀವ ತುಂಬೋದು ಹೀಗೆ. ನನ್ಗೆ ಓಕೆ ಸಂಭಾಷಣೆ ಇದೆ, ಅದು ಸಿನಿಮಾಗೆ ಬಂದ್ರೆ ಆಗುತ್ತೆ. ಬಟ್ ಅದಕ್ಕೆ ಇನ್ವಿಟೇಷನ್ಸ್ ಯಾವುದು? ಹಾಡುಗಳು. ಆ ಹಾಡುಗಳನ್ನು ವಾಸುಕಿ ಅವರು ಒಳ್ಳೆ ಟ್ಯೂನ್ಗಳು ಮಾಡಿಕೊಟ್ರು 4. ಅದಕ್ಕೆ ಧನುಷ್ ಅವರು ಎಷ್ಟು ಬ್ಯುಸಿ, ಎಲ್ಲಿ ಯಾವ ಟೈಮಲ್ಲಿ ಇರೋದ್ರೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ಲೊಕೇಶನ್ಗೆ ನಾವು ಬೆಳಗ್ಗೆ ಇಳಿದ್ರೆ ಸಂಜೆ 6 ಗಂಟೆ ಬಂದಾಗ ನೆಟ್ವರ್ಕ್, ಯಾರ ಹತ್ರನೂ ಮೊಬೈಲ್ ಇರ್ತಿರ್ಲಿಲ್ಲ.